ನಮಸ್ಕಾರ, ನಾನು ರಮ್ಯಾ ಕೃಷ್ಣ ಅಂತ. ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 60 BJP ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಕಳೆದ ವಾರ್ಡ್ ನಂಬರ್ 9, 10, 11 ಈ ಬಾರಿ 60 ವಾರ್ಡಿನ ವ್ಯಾಪ್ತಿಯು ಜಯನಗರ, ಅಶೋಕಪುರ, ಅಂಬೇಡ್ಕರ್ ಕಾಲೋನಿ, ವಿವೋರ್ಸ್ ಕಾಲೋನಿ ಮತ್ತು ಇಂಡಸ್ಟ್ರಿಯಲ್ ಸಬರ್ ಈ ಏರಿಯಾಗಳನ್ನ ಕವರ್ ಮಾಡಿದೆ. ನಾನು ಕಂಡಂತೆ ವಾರ್ಡಿನಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಪಾರ್ಕಲ್ಲಿ ಕ್ಲೀನ್ಲಿನೆಸ್ ಇಲ್ಲ, ಹಿರಿಯರು ಪುಟ್ಟ ಪುಟ್ಟ ಮಕ್ಕಳುಗಳು ಆಟ ಆಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ, ರೋಡ್ ತುಂಬ ಹದಗೆಟ್ಟಿದೆ. ಈ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನಾನಿದ್ದೇನೆ. ದಯವಿಟ್ಟು BJPಗೆ ವೋಟ್ ಮಾಡಿ, ವಾರ್ಡಿನ ಅಭಿವೃದ್ಧಿಗೆ ಸಹಕರಿಸಿ. ಅಶೋಕಪುರಂನ ನನ್ನ ಬಂಧುಗಳಲ್ಲಿ ಮತ್ತೊಂದು ಮನವಿ, ಭಾರತೀಯ ಜನತಾ ಪಕ್ಷ ಯಾವತ್ತೂ ಈ ವಾರ್ಡ್ನಲ್ಲಿ ಗೆದ್ದಿಲ್ಲ. ಈ ಭಾಗದಲ್ಲಿ ಮೊದಲನೇ ಬಾರಿಗೆ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಬಹಳಷ್ಟು ಆಸೆಗಳನ್ನು ಹೊಂದಿದ್ದೇನೆ ನಾನು. ನನ್ನ ಆಸೆಗೆ ಒಂದು ಪೂರಕವಾಗುವಂತ ರೀತಿಯಲ್ಲಿ ನಮ್ಮ ಪಕ್ಷದ ಒಬ್ಬ ಯುವಕ ಕೃಷ್ಣ, ಅವರ ಶ್ರೀಮತಿ ರಮ್ಯಾ ಒಬ್ಬ ವಿದ್ಯಾವಂತ ಹೆಣ್ಣುಮಗಳು, ಬಹಳಷ್ಟು ಚೈತನ್ಯವನ್ನ ಹೊಂದಿರುವಂತಹ ಒಂದು ಹೆಣ್ಣುಮಗಳು, ಅವಳು ಈ ಬಾರಿ ಈ ವಾರ್ಡ್ನಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆಕೆಗೆ ಆಶೀರ್ವಾದ ಮಾಡುವ ಮುಖಾಂತರದಲ್ಲಿ ಈ ವಾರ್ಡ್ನಲ್ಲಿ ನನ್ನ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ನನಗೆ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ರಮ್ಯಾ ಕೃಷ್ಣ ಅವ್ರನ್ನ ಗೆಲ್ಲಿಸುವ ಮುಖಾಂತರದಲ್ಲಿ ನನಗೊಂದು ಚೈತನ್ಯ ಕೊಡಿ ಅಂತ ಕೋರ್ಕೋತಾ ಇದ್ದೀನಿ. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರು ಮಹಾನಗರ ಪಾಲಿಕೆಯನ್ನು ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಲು ಪ್ರಯತ್ನ. ನಂಜನಗೂಡಿನ ಮೂಲಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 347 ಆರಾಧನಾ ಮಹೋತ್ಸವ. ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವಿ ಮಂಜುನಾಥ್ ಅಬ್ಬರದ ಚುನಾವಣಾ ಪ್ರಚಾರ. ಅಡಗುರು ವಿಶ್ವನಾಥ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ಸುತ್ತಲಿನ ಗ್ರಾಮಗಳಲ್ಲಿ ಹೆಸರಿಗೆ ಮಾತ್ರ ಹಳ್ಳಿಗಳಿವೆ, ಆದರೆ ಬಹುತೇಕ ಮೂಲ ಸೌಕರ್ಯಗಳನ್ನು ಮಹಾನಗರ ಪಾಲಿಕೆ ಮೂಡದಿಂದಲೇ ಒದಗಿಸಲಾಗುತ್ತಿದೆ. ಅವುಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಂದು ಬೃಹತ್ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು. ಈ ಸಂಬಂಧ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ಆದೇಶ ಅನುದಾನ ತರುತ್ತೇವೆ ಎಂದರು. ಮೈಸೂರು ನಗರವನ್ನು ಈ ಸಾಂಸ್ಕೃತಿಕ ರಾಜಧಾನಿಯನ್ನು ಒಂದು ಸ್ವಚ್ಛ ನಗರ, ಒಂದು ಸುಂದರ ನಗರವಾಗಿ ಉಳುತ್ತೇವೆ ಅಂತಕ್ಕಂಥದ್ದನ್ನು ಅವರೇ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಕೂಡ ಡಾಕ್ಟರ್ ರಂಗಪ್ಪ ಇರ್ಬೋದು, ಅಬ್ದುಲ್ಲಾ ಇರ್ಬೋದು, ಶ್ರೀಕಂಠೇಗೌಡರು, ರಾಜವೇಂದ್ರ ಕೂಡ ಇಲ್ಲಿದ್ದಾರೆ. ನಾ ಎಲ್ಲ ಮತದಾರರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ, ನಾವು JDS ಸರ್ಕಾರನೇ ಸಂಪೂರ್ಣವಾಗಿ ಅಧಿಕಾರ ಬರುತ್ತೆ ಅಂತಕ್ಕಂಥ ಒಂದು ಉತ್ಸಾಹದಿಂದ ನಂಬಿಕೆಯಿಂದ ನಾವೆಲ್ಲರೂ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಹಲವಾರು ಕಾರಣಗಳಿಂದ ನಮ್ಮ ಪಕ್ಷ ಕೆ
ಕೇವಲ 37 ಸ್ಥಾನಗಳನ್ನು ಪಡೆಯಲಿಕ್ಕೆ ಮಾತ್ರ ಸಾಧ್ಯ ಆಯಿತು. ಸಮ್ಮಿಶ್ರ ಸರ್ಕಾರ ಮಾಡ್ತಕ್ಕಂಥ ಅನಿವಾರ್ಯ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಯಿತು. ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಏನೇನು ನಮಗೆ ಅಧಿಕಾರ ಕೊಡಿ, ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ, ಮಹಿಳೆಯರಿಗೆ ವೃದ್ಧರಿಗೆ ಹಲವಾರು ಭರವಸೆಗಳನ್ನು ಏನು ಕೊಟ್ಟಿದ್ರು ಅದರಲ್ಲಿ ಎಲ್ಲವನ್ನು ಕೂಡ ಈಡೇರಿಸಲಿಕ್ಕೆ ಆಗದೇ ಇದ್ದರೂ ಕೂಡ ಸಮ್ಮಿಶ್ರ ಸರ್ಕಾರದ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡು ಅವರು ಕೊಟ್ಟಿದ್ದ ಮಾತಿನಂತೆ ಎಲ್ಲ ರೈತರ ಸಹಕಾರ ಸಂಘಗಳ ಸಾಲ ಮನ್ನಾ ಮಾಡ್ತಕ್ಕಂಥದ್ದು, ಅದ್ರ ಜೊತೆಯಲ್ಲೇ ಬಡವರು ಏನು ಕಿರುಕುಳ ಅನುಭವಿಸ್ತಾ ಇದ್ದಾರೆ, ಕೆಲವರು ಮೀಟ್ರ್ ಬಡ್ಡಿ ದರದಿಂದಲೂ ಕೂಡ ಲೇವಾದೇವಿಗಾರರಿಂದ ಸಾಯ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅದನ್ನು ಕೂಡ ಬಗೆಹರಿಸಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡು ಕ್ಯಾಬಿನೆಟ್ಟಲ್ಲಿ ಇವತ್ತು ನಿರ್ಧಾರ ಮಾಡಿ ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಕಾಲ ಭಾಳ 2 ತಿಂಗಳು ವಿಳಂಬ ಆಯಿತು. ಹಂಗಾಗಿ ವಿಶ್ವನಾಥ್ ಅವರು ಹೇಳಿದ ರೀತಿ ನಾವು ಉಸ್ತುವಾರಿ ಸಚಿವರು ಅನೌನ್ಸ್ ಆದ 2ನೇ ದಿನದಲ್ಲಿ ನಮ್ಮ ಚುನಾವಣೆಗಳು ಡಿಕ್ಲೇರ್ ಆದ ಕೋಡ್ ಆಫ್ ಕಂಡಕ್ಟ್ ಬಂತು. ಅದರಿಂದ ಸಭೆ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಸಭೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ಇವತ್ತು ಕೂಡ ನಮಗೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಭಾಳಷ್ಟು ಕಾಮಗಾರಿಗಳು ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೂಡ ಇದ್ದಾವೆ, ನಾವು ಹೊಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಜರೂರ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿದೆ. ಈ ಚುನಾವಣೆ ನಮ್ಮ ಚುನಾವಣೆ ಮುಗಿದ ಕೂಡಲೇ ನಗರದಲ್ಲಿ ಇವತ್ತು ನಾಳೆ 28ಕ್ಕೆ ಮುಖ್ಯಮಂತ್ರಿಗಳು ಬಂದು ದಸರಾ ಹೈಪವರ್ ಕಮಿಟಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಒಂದು ಕಡೆ ದಸರಾ ಕಾರ್ಯಕ್ರಮ ಮಾಡಬೇಕು, ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು, ಮತ್ತೊಂದು ಕಡೆ ಕೊಡಗಿನಲ್ಲಾದಂಥ ಒಂದು ದುರಂತ, ಆ ಬಗ್ಗೆ ಸರ್ಕಾರ ಆ ಕಡೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿರ್ತಕ್ಕಂಥದ್ದು ಕೂಡ ತಾವೆಲ್ಲ ಕೂಡ ನೋಡಿದ್ದೀರಿ. ನಿಮ್ಮ ಸ್ನೇಹಿತರಿಗೆ ಸ್ವಾಗತ. ಇದರ ಕೆಲವೆಲ್ಲ ತಮಗೆ ಗೊತ್ತಿದೆ, ರಾಜಕಾರಣದ ವ್ಯವಸ್ಥೆಗಳು, ಯುರೋಪಿಯನ್ನರು, ಸಮ್ಮಿಶ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭ, ನಮ್ಮ ನಗರ ಪಾಲಿಕೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥದ್ದೇ ಸಂದರ್ಭ. ಸೊ ಹಾಗಾಗಿ ಎಲ್ಲಿ ನಮಗೆ ಇಂಡಿಪೆಂಡೆಂಟಾಗಿ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇರಲ್ಲೋ ಅಲ್ಲಿ ನಾವು ಅಪೇಕ್ಷೆ ಮಾಡಿದಂಥ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಅಲ್ಲ ಇರಲಿ. ಯಾಕೆ ಅಂತಂದರೆ ನಾವೇನು ಜಾಯಿಂಟಾಗಿ ಫೈಟ್ ಮಾಡ್ತಾ ಇಲ್ಲ, ಜಾಯಿಂಟಾಗಿ ಫೈಟ್ ಮಾಡ್ತಾ ಇಲ್ಲ ಲೋಕಲ್ ಪಾರ್ಟೀಸ್. ಸೊ ಹಾಗಾಗಿ ನಾವು ಹೇಳ್ತೀವಿ, ಈಗ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದ್ರು ನಮ್ಮ ಮೇಲೆ ವಿಶ್ವಾಸ ಇಡಿ, ನಮಗೊಂದು ಅವಕಾಶ ಕೊಡಿ, ನಮ್ಗೆ ಜವಾಬ್ದಾರಿ ಕೊಡಿ ಅಂತ. ಹಾಗೆ ಅವರು ಕೇಳಿರ್ತಾರೆ ಕೊಡಿ ಕೊಡಿ ಅಂತ. ಹೌದು, ಈಗ ಅರಸರೆ ನಾವು ಮದುವೆ ಆಗ್ಬಿಟ್ಟಿವಿ, ಏನು ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ. ಆದ್ರಿಂದ ನೀವು 5 ವರ್ಷ ನೀವು ಇದ್ರಲ್ಲ ಮುಂದಕ್ಕೆ ಯಾಕೆ ಹೇಳ್ಬೇಕು? ಅಲ್ಲ, ಜೆ ಡಿ ಎಸ್ ಇದ್ದಾಗಲೇ ನೀವು DCM ಆಗಿದ್ದು ಸಿದ್ದರಾಮಯ್ಯನವರೇ, JDSಯಿಂದ ನೀವು DCM ಆಗಿದ್ದು, ಮಂತ್ರಿ ಆಗಿದ್ದು, JDS ಅಧ್ಯಕ್ಷರಾಗಿದ್ದು ಎಲ್ಲ ಆಗಿದ್ದು. ಅದು ಸ್ವಲ್ಪ ಆ ಹಾಳೆ ತಿರುಗಿಸ್ಕೊಡಿ ಸಾಕು. ಅದು ನಾವೇನು ಹೇಳೋಕೆ ಕೊಟ್ಟಾಗ ನೀವೇನು ಬೇಕು ಬರ್ಕೊಳ್ಳಿ ಅಷ್ಟೇ. ನಾನು ಅದೇ ಹೇಳ್ತಾ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಯಾರು ಇರಬೇಕು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡುವಂತಹದ್ದು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥವ್ರು ಹೊರತು ಯಾರೋ ಒಬ್ಬರಲ್ಲ. ಇವ್ರು ಬೇಕು ಅವ್ರು ಬೇಡ, ವೆರಿ ಇಂಪಾರ್ಟೆಂಟ್. ದ ಪಾಲಿಸಿ ಆಫ್ ದ ಕೋಆರ್ಡಿನೇಷನ್ ಕಮಿಟಿ ಇಸ್ ಟು ಕೋಆರ್ಡಿನೇಟ್ ದ ಪಾರ್ಟೀಸ್, ಕೋಆರ್ಡಿನೇಟ್
ನಾಟ್ ಟು ಕೋಆರ್ಡಿನೇಟ್ ದ ಗೌರ್ಮೆಂಟ್ ಗೌರ್ಮೆಂಟ್ ಈಸ್ ಸೆಪರೇಟ್. ಸೊ ಹಾಗಾಗಿ ನೀವು ಎರಡು ಪಾರ್ಟಿ ಯಾವುದು, ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್. ಸೊ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರೊಳಗೆ ಇರಬೇಕು, ಕಾಂಗ್ರೆಸ್ ರಾಜ್ಯಾಧ್ಯಕ್ಷರೊಳಗೆ ಇರಬೇಕು, ಬೇಡ ಅನ್ಲಿಕ್ಕೆ ಯಾರಿಗೂ ಆಗಲ್ಲ. ಅವ್ರು ಹೇಗೆ ನಿಭಾಯಿಸೋಣ, ಯಾವ ಗಲಾಟೆಗೂ ಯಾರಕ್ಕೂ ಅವಕಾಶ. ಸೊ ಹಾಗಾಗಿ ನಾವು ಇರೋದೇ ಎರಡು ಪಾರ್ಟಿ, ನೋಡೋಕೊಂದು ಪಾರ್ಟಿ ಬಿ ಜೆ ಪಿ, ಹಾಗೆ ಇರೋದೇ ನಾವು ಎರಡು ಪಾರ್ಟಿ. ಸೊ ಎರಡು ಪಾರ್ಟಿಗಳೇ ಕೂತ್ಕೊಂಡು ನನ್ನನ್ನು ಒಳಗು ನಾನು ಒಳಗೆ ಹೋಗ್ಬೇಕು, ದಿನೇಶ್ ಗುಂಡ್ರಾ ಕೂಡ ಒಳಗು, ಕೋಆರ್ಡಿನೇಷನ್ ಆಗಲೇ ಕೋಆರ್ಡಿನೇಷನ್ ಕಮಿಟಿ ಅದು ಪರಿಪೂರ್ಣವಾದಂಥ ಕೋಆರ್ಡಿನೇಷನ್ ಕಮಿಟಿ. ಯಾವಾಗಂದ್ರೆ ಎರಡೂ ಪಕ್ಷದ ರಾಜ್ಯಾಧ್ಯಕ್ಷರುಗಳ ಸದಸ್ಯರಾದಾಗ ಅದು ಪರಿಪೂರ್ಣವಾದಂಥ ಕೋಆರ್ಡಿನೇಷನ್ ಕಮಿಟಿ ಆಗುವಂಥ. ನಾನು ಸಿದ್ದರಾಮಯ್ಯನವ್ರು ಎಷ್ಟು ವರ್ಷ ಸ್ನೇಹಿತರು, ನಾನು ಸಿದ್ದರಾಮಯ್ಯನವ್ರು, ನಾನು ಇಷ್ಟೇ ಕೇಳಿದ್ರು ಸಿದ್ದರಾಮಯ್ಯ ಸಿ ಸಿದ್ದರಾಮಯ್ಯನವ್ರಿಗೆ ನಾನು ನಾನು ಇಸ್ ನನ್ನ ಮನವಿ ಸಿದ್ದರಾಮಯ್ಯನವರೇ, ನೀವು ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಜನತಾದಳ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷನಾಗಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಅಪಾರ ಅನುಭವವನ್ನು ಪಡೆದಿದ್ದವರು, ನಿಮ್ಮ ಅನುಭವ ಈ ಸಮ್ಮಿಶ್ರ ಸರ್ಕಾರದ ಯಶಸ್ಸಿಗೆ ಕಾರಣ ಆಗಲಿ ಅಂತ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಸಾಲ ಮನ್ನಾ ಇಬ್ಬರಿಗೂ ಆಗುತ್ತೆ, ಯಾರು ಮದುವೆ ಆಗಿದ್ದೀವಿ ಇಬ್ಬರಿಗೂ ಆಗುತ್ತೆ. ಎಲ್ಲಿ ಸಮನ್ವಯ ಸಮಿತಿ ಬಂದೋಬಸ್ತ್ ಮಾಡೋಕ್ಕಿದೆ ಹೊರತು ಒಡೆಯಕ್ಕಲ್ಲ. ಈಗ ನಾವು ಕರೆಯನ್ನು ಕೂಡ ಕೊಟ್ಟಿದ್ದೀವಿ, ಬಹಳ ಜನ ನೋಡ್ತಾವೆ ಏನೇನು ಏನೇನು ಅಂತ ಸುಮ್ಸುಮ್ಮನೆ ಸೇರ್ಕೊಂಡ್ಬಿಟ್ಟಾರೆ, ಬಂದು ರಾಜಕಾರಣ ಆಯ್ತು. ಸೊ ಹಾಗಾಗಿ ಎಲ್ಲ ಫೋನಲ್ಲಿ ಮಾತಾಡ್ತಾವ್ರೆ, ಪರ್ಸನಲ್ ಬಂದು ಚರ್ಚೆಗಳಾಗ್ತಾ ಇರ್ತದೆ. ಜೆ ಡಿ ಎಸ್ ಇಸ್ ಗೋಯಿಂಗ್ ಟು ಬಿ ಎ ಸ್ಟ್ರಾಂಗ್ ಪೊಲಿಟಿಕಲ್ ಪಾರ್ಟಿ ಇನ್ ಕರ್ನಾಟಕ ಇನ್ ಫ್ಯೂಚರ್. ಇಷ್ಟೇ ಹಾಂ ಸರ್. ಇಲ್ಲಿ ನಮ್ಮ ಸೆಕೆಂಡ್ ಲೈನ್ ಲೀಡರ್ಸ್ ಇಂಪಾರ್ಟೆಂಟ್, ಬರ್ತಿದ್ದಂಗೆ ಕಿರೀಟ ಹಾಕುವ ಒಂದು ಎತ್ತರ ಕೊಡ್ಬೋದು. ಇವತ್ತು ನಂಜನಗೂಡಿನ ಮೂಲ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 345ನೇ ಆರಾಧನಾ ಮಹೋತ್ಸವ. ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವ ಮೂಲ ಮಠದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಶ್ರೀಗಳ 347ನೇ ಆರಾಧನಾ ಮಹೋತ್ಸವ ವೈಭವವಾಗಿ ಇಂದು ರಾಯರಿಗೆ ಪಂಚಾಮೃತ ಅಭಿಷೇಕ ನಡೆದವು. ಇಂದು ಸೋಮವಾರ ಪ್ರಥಮವಾಗಿ ಸುಪ್ರಭಾತ ಮತ್ತು ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ಅಭಿಷೇಕಗಳು ನಡೆದವು. ಪಂಚಾಮೃತ ಅಭಿಷೇಕದ ನಂತರ ರಾಯರ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಮತ್ತು ವಿವಿಧ ಸೇವಾರ್ಥಗಳನ್ನು ನೆರವೇರಿಸಲಾಯಿತು. ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವಿ ಮಂಜುನಾಥ್ ಅಬ್ಬರದ ಚುನಾವಣಾ ಪ್ರಚಾರ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯ ನಿಮಿತ್ತ 51ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾದ ಬಿವಿ ಮಂಜುನಾಥ್ ಪರ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಬಳಸುವ ಪ್ರಚಾರ ವಾಹನದ ಉದ್ಘಾಟನೆಯನ್ನು ಪ್ರೊಫೆಸರ್ ಭಾಸ್ಯಂ ಸ್ವಾಮೀಜಿ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಅಭ್ಯರ್ಥಿಗೆ ಜಯವಾಗಲಿ ಎಂದು ಹರಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮೈಸೂರು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಟಿಡಿ ಪ್ರಕಾಶ್ ರವರು, ಕೃಷ್ಣರಾಜ ಕ್ಷೇತ್ರದ ಉಪಾಧ್ಯಕ್ಷರಾದ ಬಾಲಕೃಷ್ಣ, ಮೈಸೂರು ನಗರದ ಯುವ ಮೋರ್ಚಾ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಅನೇಕರು ಉಪಸ್ಥಿತರಿದ್ದರು. ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆದ ಸರ್ಕಾರಿ ಶಾಲೆ. ಗುಂಡ್ಲುಪೇಟೆ ತಾಲೂಕಿನ ಬೈರಂಬಾಡಿ ಗ್ರಾಮದಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯು ಜಿಲ್ಲೆಯಲ್ಲಿಯೇ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಅಭಿವೃದ್ಧಿಯಾಗಿದ್ದು, ಎನ್ಜಿಒ ಸಂಸ್ಥೆಯು ಈ ಶಾಲೆಯ ಅಭಿವೃದ್ಧಿಗೆ ಮೂಲ ಎಂದರೆ ತಪ್ಪಿಲ್ಲ. ಶಾಲೆಯು ಪರಿಸರ ಸ್ನೇಹಿ ಶಾಲೆಯಾಗಿ ಮಾರ್ಪಟ್ಟಿದೆ.
ಬೃಹತ್ ಪ್ರಮಾಣದ ಸಂಪು ನಿರ್ಮಾಣ ಮಾಡಿ ಶಾಲೆಗೆ ನೀರಿನ ಕೊಯ್ಲು ಅಳವಡಿಸಲಾಗಿದ್ದು, ಮಳೆ ನೀರು ಸಂಪಿಗೆ ಶೇಖರಣೆಯಾಗಿ ಶಾಲೆಯ ದಿನ ಉಪಯೋಗಿ ಕೆಲಸಗಳಿಗೆ ಬಳಕೆಯಾಗುತ್ತಿದ್ದು, ನೀರನ್ನು ಪೋಲಾಗದಂತೆ ಸದುಪಯೋಗ ಪಡಿಸಿಕೊಳ್ಳುವ ಸೌಲಭ್ಯವಿದೆ. ಶಾಲೆಯಲ್ಲಿ ಸುಚಿತವಾದ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು, ಮಕ್ಕಳು ಶೌಚಾಲಯಕ್ಕೆ ನಡೆದು ಹೋಗಲು ಕಲ್ಲಿನ ಹಾಸಿಗೆಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಶೌಚಾಲಯದಿಂದ ಹೊರಹೋಗುವ ಮಲಮೂತ್ರಗಳನ್ನು ಘನ ವಸ್ತುಗಳಾಗಿ ಬೇರ್ಪಡಿಸಿ ಗಿಡಗಳಿಗೆ ಹೋಗುವಂತಹ ವ್ಯವಸ್ಥೆ ಮಾಡಲಾಗಿದ್ದು, ಘನ ವಸ್ತು ಶೌಚಾಲಯ ಗುಂಡಿಗೆ ಸೇರುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಶಾಲೆಯಲ್ಲಿ 170 ವಿದ್ಯಾರ್ಥಿಗಳಿದ್ದು, ವಿದ್ಯಾರ್ಥಿಗಳಿಗೆ ಇಂತಹ ಪರಿಸರದಲ್ಲಿ ವಿದ್ಯಾಭ್ಯಾಸ ಮಾಡಿಸಿದರೆ ಸರ್ಕಾರಿ ಶಾಲೆಯ ಮೇಲೆ ಅತಿಯಾದ ಪ್ರೀತಿಯೂ ಬರುತ್ತದೆ. ಜೊತೆಗೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲ ಎಂಬಂತೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯಬೇಕೆಂದು ಛಲದಿಂದ ಮಕ್ಕಳು ಉತ್ತಮ ಅಂಕ ಪಡೆಯಲು ಸ್ಫೂರ್ತಿಯೂ ಬರುತ್ತದೆ. ಮೈಸೂರಿನಲ್ಲಿ ಮಹಾನಗರ ಪಾಲಿಕೆ ಚುನಾವಣಾ ಬಿರುಸಿನ ಪ್ರಚಾರ. ಮೈಸೂರು ನಗರದ ಕೃಷ್ಣರಾಜ, ನರಸಿಂಹರಾಜ, ಚಾಮರಾಜ ವಿಧಾನಸಭಾ ಕ್ಷೇತ್ರಗಳಿಂದ 65 ವಾರ್ಡ್ಗಳಿದ್ದು, ಬಹಳ ವರ್ಷಗಳ ನಂತರ ಕ್ಷೇತ್ರ ವಿಂಗಡಣೆಯಿಂದ ನಂತರ 50% ಮಹಿಳಾ ಮೀಸಲಾತಿ ಜಾರಿಯಾಗಿ ಪ್ರತಿ ವಾರ್ಡಿಗೂ ಮತದಾರರ ಸಂಖ್ಯೆ 4,000-5,000 ಹೆಚ್ಚು ಮತದಾರರಿದ್ದು, ಪ್ರಚಾರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಭ್ಯರ್ಥಿಗಳು ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳ ಮೇಲ್ಗೈ ಸಾಧಿಸುವ ಸಾಧ್ಯತೆಗಳು ಹೆಚ್ಚಿದೆ. ಹಾಲಿನಗರ ಪಾಲಿಕೆ ಸದಸ್ಯರು ಪುನರ್ ಆಯ್ಕೆಯಾಗಲು ಕಸರತ್ತು ನಡೆಸುತ್ತಿದ್ದರೆ, ಹೊಸ ಅಭ್ಯರ್ಥಿಗಳು ಗೆಲುವಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. 3 ಪಕ್ಷದ ಅಭ್ಯರ್ಥಿಗಳು ತಮ್ಮ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಶಿವಕುಮಾರ್ ಅಂತ ಕಳೆದ ಬಾರಿ ಇದೇ ವಾರ್ಡ್ನಿಂದ ಕಾಂಗ್ರೆಸ್ ಸ್ಪರ್ಧಿಸಿದ್ದು, ಈ ಬಾರಿ ನನಗೆ ಟಿಕೆಟ್ ನಿರಾಕರಿಸಿದ್ದರಿಂದ ನಮ್ಮ ಗ್ರಾಮದ ಎಲ್ಲ ಯಜಮಾನರುಗಳೆಲ್ಲ ಸೇರಿ ನನ್ನನ್ನು ಪ್ರಕ್ಷೇತ್ರವಾಗಿ ನಿಲ್ಲಿಸಿದ್ದಾರೆ. ಈಗಾಗಲೇ ಒಂದು ರೌಂಡು ನನ್ನ ವಾರ್ಡಿನ ಎಲ್ಲ ಸುತ್ತಮುತ್ತ ತಿರುಗಾಡಿಕೊಂಡು ಬಂದಿದ್ದೀನಿ. ಮತದಾರರು ನನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸುತ್ತಿದ್ದು, ನನ್ನ ಜಯಕ್ಕೆ ಎಲ್ಲ ಮತದಾರರು ಕಣ್ಕಾಣ ಬದ್ದು ನಿಂತಿದ್ದಾರೆ. ಅದಕ್ಕೆ ನನ್ನೆಲ್ಲ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ನನ್ನ ವಾರ್ಡಿನ ನನ್ನ ಬಯೋಡೇಟಾದಲ್ಲಿ ಹೇಳಿದ್ದೀನಿ, ನನ್ನ ಮತದಾರರ ಬಂಧುಗಳಿಗೆ ನನ್ನ ವಾರ್ಡಿನಲ್ಲಿರುವಂಥ ನೀರಿನ ಸಮಸ್ಯೆ, ಚರಂಡಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಸಮಸ್ಯೆ, ರಸ್ತೆ ವ್ಯವಸ್ಥೆ, ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಕನ್ನೆಗೌಡನ ಕೊಪ್ಪಳಿನ ಅವ್ಯವಸ್ಥೆ ನೋಡಿದ್ರೆ, ನಿಮಗೆ ಟಿ ವಿ ಮುಖಾಂತರ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಏನು ಅವ್ಯವಸ್ಥೆ ಆಗಿದೆ. ಹಿಂದಿನ ಕಾರ್ಪೊರೇಟರ್ನ ದೂಷಿಸೋದು ಬೇಡ, ಮುಂದಿನ ಏನು ಮಾಡೋ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಂತ ನನ್ನ ಕಂಕಣಬದ್ಧವನ್ನು ನನ್ನ ಮತದಾರರಿಗೆ ನನ್ನ ಮನದಾಳದ ಮಾತನ್ನು ಪತ್ರಿಕೆ ಮುಖಾಂತರ ತಿಳಿಸಿದ್ದೀನಿ. ಅದೇ ರೀತಿ ಹೆಚ್ಚಿನ ಅಭಿವೃದ್ಧಿಯನ್ನು ಒತ್ತು ಕೊಡ್ತೀನಿ. ನನ್ನ ಹೃದಯದಲ್ಲಿ ಏನೇ ಹೃದಯ ಭಾಗ ಏನೇ ಇದೆ ಆ ರೀತಿ ನನ್ನ ಕಣೆಗಳು ಕೊಪ್ಪಳ ನೋಡ್ಕೋತೀನಿ. ಹಾಗೆ ಚಾಮರಾಜಪುರಂ ಸೇರಿದೆ, ಚಾಮರಾಜಪುರಂ ನನ್ನ ದೇಹದ ಒಂದು ಭಾಗ ಕಿಡ್ನಿ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಸರಸ್ವತಿಪುರಂ ಸೇರ್ಕೊಂಡಿದೆ, ಈ ಭಾಗದಲ್ಲಿ ಹೆಚ್ಚಿಗೆ ಸೇರಿದ್ದರಿಂದ ಅದನ್ನು ಸಹ ನನ್ನ ದೇಹದ ಒಂದು ಅಂಗ ಅಂತ ತಿಳ್ಕೊಂಡು ನನ್ನ ಹೆಚ್ಚಿನ ಅಭಿವೃದ್ಧಿಯನ್ನು ನನ್ನ ವಾರ್ಡಿಗೆ ಮಾಡ್ತೀನಿ ಅಂತ ಈ ಹೇಳ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಈ 37ನೇ ವಾರ್ಡಿನ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ. ಮೊದಲನೇದಾಗಿ ನನಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಿ ಜೆ ಪಿ ಮುಖಂಡರಿಗೆಲ್ಲ ನನ್ನ ವಂದನೆಗಳು. ನಾನು ಈ ವಾರ್ಡ್ನಲ್ಲಿ ಸುಮಾರು ಒಂದು 26 ವರ್ಷದಿಂದ ಇದ್ದೀನಿ. ಇಲ್ಲಿನ ತೊಂದರೆಗಳು, ಕಷ್ಟ ಎಲ್ಲ ಗೊತ್ತಿದೆ ನನಗೆ. ರೋಡ್ ಚೆನ್ನಾಗಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ ಇದೆ. ಅದನ್ನೆಲ್ಲ ನಮ್ಮ ವಾರ್ಡಿನ ಜನತೆ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಅದನ್ನು ಬಗೆಹರಿಸಲು ಕ್ರಮ ಕೈಗೊಳ್ತೀನಿ. ಈ ದಿನ ಅಧಿಕೃತವಾಗಿ ಮಹಾನಗರ ಪಾಲಿಕೆ ಚುನಾವಣೆ 3ನೇ ದಿನ ಕಾಲಿಟ್ಟಿದೆ. ಈ ದಿನ ನಮ್ಮ ಮೂಲ ಮುಖಂಡರಾದ ಜಯಶೀಲಣ್ಣ ಅವರು, ಎಕ್ಸ್ ಕಾರ್ಪೊರೇಟರ್ ರಾಜಣ್ಣನವರು, ನಮ್ಮ ವಾರ್ಡ್ ಅಧ್ಯಕ್ಷ ರಾಧ್ರ ಕಾಳಿಂಗ್ನವರು, ನಮ್ಮ ಮಾದೇವನವರು ಹಾಗೂ ನಮ್ಮ ಗುರು ಅವರು, ಅವ್ರಿಗೆ ವಿಶ್ವಣಾಂತರೆ ಹಾಗೂ ನಮ್ಮೆಲ್ಲ ಮೂಲ ನಿವಾಸಿಗಳ ಜೊತೆ ಸೇರಿ ನಾವು ಮನೆಮನೆಗೆ ಪಾದಯಾತ್ರೆ ಮಾಡ್ತಾಯಿದ್ವಿ. ಪ್ರತಿ ಮನೆ ಮನೆಗೂ ಓಟ್ ಕೇಳ್ತಾ ಇದ್ದೀವಿ. ಈ ಜನಗಳು ಭಾಳ ಬೇಸರ ಆಗಿದ್ದಾರೆ. ಕಳೆದ ಬಾರಿ ನಿಂತಂಥ ನಮ್ಮ ನಗರ ಪಾಲಿಕೆ ಸದಸ್ಯರು ಏನೂ ಸಹ ಕೆಲಸ ಮಾಡದೆ ಜನಗಳು ಏನಂತಾರ ಬೇಸರ ಆಗಿದ್ದಾರೆ ಅಂದರೆ, ನಾವು ಯಾರಿಗೂ ಓಟೇ ಮಾಡಬಾರ್ದು ಇನ್ಮೇಲೆ, ಆ ಮಟ್ಟಿಗೆ ಬೇಸರ ಆಗಿದ್ದಾರೆ. ಏನೂ ಕೆಲಸಗಳಾಗಿಲ್ಲ, ಪ್ರತಿ ಮನೆ ಇದೇ ಕಂಪ್ಲೇಂಟ್ ಇದೆ. ನಾನು ಅವ್ರ ಪ್ರತಿ ಮನೆಗೆ ಹೋಗಿ ಸ್ಪಂದಿಸಿ, ನಿಮ್ದು ಏನೇ ಕೆಲಸಗಳಿದ್ರು ನಮ್ಮೆಲ್ಲ ಮುಖಂಡರುಗಳ ಜೊತೆ ಒಂದುಗೂಡಿ ನಾನು ಏನೇ ಕೆಲಸ ಇದ್ರು ಸಹ ನನ್ನ ನಗರ ಪಾಲಿಕೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ವಿಶ್ವಾಸ ಮಾಡ್ಕೊಂಡು ಬಂದಿದ್ದೀನಿ. ಜನ ನನ್ನ ಎಲ್ಲ ವಿಶ್ವಾಸ ತೋರಿಸ್ತಾ ಇದ್ದಾರೆ. ನಾನು ಪ್ರತಿ ಮನೆ ಮನೆಗೆ ಮುಂದೆ ಕ್ಯಾನ್ವಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಾಲೂಕಿನ ಶಾಂತಿ ಕದಡುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಾಮಾಜಿಕ ಜಾಲತಾಣದಲ್ಲಿ ದಿವಂಗತ ಮಹದೇವ್ ಪ್ರಸಾದ್ ವೈಯಕ್ತಿಕ ಜೀವನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿಯೇ ರಾಜಕೀಯ ನಾಗರಿಕರಾಗಲಿ ಕಾರ್ಯಕರ್ತರಾಗಲಿ ಶಾಂತಿ ಕದಡುವ ಪ್ರಯತ್ನ ಮಾಡಿರಲಿಲ್ಲ.
ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾರ್ಯಕರ್ತರು ಸಾಮಾಜಿಕ ಜಾಲತಾಣವನ್ನು ಕೀಳುಮಟ್ಟದ ಭಾಷೆಗಳ ಬಳಕೆಯಿಂದ ತಾಲೂಕಿನ ಶಾಂತಿ ಕದಡುವ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದು ಇಂದು ಕೈ ಕೈ ಮಿಲಾಯಿಸುವ ಅಂತ ತಲುಪಿರುವುದು ದುರಂತ. ತಾಲೂಕಿನಲ್ಲಿ ನೂತನ ಶಾಸಕರಾಗಿ ಸಿಎಸ್ ನಿರಂಜನ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆಯಾಗಿ 100 ದಿನಗಳು ಪೂರೈಸಿದರೂ ತಾಲೂಕಿನ ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಆರೋಪಿಸಿ ಶುಕ್ರವಾರ ಕಾಂಗ್ರೆಸ್ ಮುಖಂಡ ಗಣೇಶ್ ಪ್ರಸಾದ್ ಮತ್ತು ಪ್ರಮುಖ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿದರು. ಶಾಸಕರ ವಿರುದ್ಧ ಟೀಕೆಗಳನ್ನು ಮಾಡುವುದು ಸಾಮಾನ್ಯ, ಆದರೆ ಇದರಿಂದ ಕುಪಿತಗೊಂಡ ಬಿಜೆಪಿಯ ಕೆಲವು ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ದಿವಂಗತ ಮಾದೇವ್ ಪ್ರಸಾದ್ ಅವರ ಮಗ ಗಣೇಶ್ ಪ್ರಸಾದ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡಿದರು. ಇದನ್ನು ಗಮನಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಪೋಸ್ಟ್ಗಳಿಗೆ ವಿರುದ್ಧ ಪೋಸ್ಟ್ಗಳನ್ನು ಹಾಕಲಾರಂಭಿಸಿದರು. ಹೀಗೆ ಎರಡು ಪಕ್ಷದ ಕಾರ್ಯಕರ್ತರ ಜಟಾಪಟಿ ರಾಜಕೀಯ ನಾಯಕರ ವೈಯಕ್ತಿಕ ಜೀವನವನ್ನು ಬೆತ್ತಲು ಮಾಡುವಷ್ಟರ ಮಟ್ಟಿಗೆ ಹೋಗಿದ್ದು ರಾಜಕೀಯವನ್ನು ಹೊರತುಪಡಿಸಿ ವೈಯಕ್ತಿಕ ನಿಂದನೆ ಮತ್ತು ರಾಜಕೀಯ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದು ಒಬ್ಬರ ಮೇಲೊಬ್ಬರು ಕೀಳು ಭಾಷೆಯಲ್ಲಿ ಪದ ಬಳಕೆ ಮಾಡುತ್ತಿದ್ದು ಈ ಕಾರ್ಯಕರ್ತರು ನಾಯಕರನ್ನು ಅವಮಾನ ಮಾಡುವಷ್ಟು ಮಟ್ಟದಲ್ಲಿ ಪದ ಬಳಕೆ ಮಾಡಿದ್ದು ಶಾಂತಿ ಕದಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ವಿಚಾರವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಮಂಜು ಶಿವಪುರ ಅಲಿಯಾಸ್ ನಮೋ ಮಂಜು ಶಿವಪುರ ವಿರುದ್ಧ ದೂರು ದಾಖಲಾಗಿದ್ದು ಕಾಂಗ್ರೆಸ್ ಪಕ್ಷದ 4-5 ಮಂದಿ ಯುವಕರ ಮೇಲೂ ದೂರು ದಾಖಲಾಗಿದೆ. ರಂಗೇರಿದ ತೀನರಸೀಪುರ ಪುರಸಭೆ ಚುನಾವಣಾ ಕಣ. ತೀನರಸೀಪುರ ಪುರಸಭೆ ಚುನಾವಣೆ ಹಿನ್ನೆಲೆ ಪುರಸಭೆ ಅಧಿಕಾರಕ್ಕಾಗಿ 3 ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಭರ್ಜರಿ ರೋಡ್ ಶೋ ನಡೆಸಿದ ವರುಣ ಕ್ಷೇತ್ರದ ಶಾಸಕ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಿಗೆ ಸಾಥ್ ನೀಡಿದ ಕಾಂಗ್ರೆಸ್ ಮುಖಂಡ ಸುನಿಲ್ ಬೋಸ್, ವಾರ್ಡ್ ನಂಬರ್ 19 ಹಾಗೂ 22ನೇ ವಾರ್ಡ್ಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಿದರು. ಈ ಸಂದರ್ಭ ಶಾಸಕರಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಯಕರ್ತರು ಸಾಥ್ ನೀಡಿದರು. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗುವಂತಿಲ್ಲ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ವಿಮಾನ ನಿಲ್ದಾಣದಲ್ಲಿ ಇಂದು 2 ವಿಮಾನಗಳ ಪ್ರಾಯೋಗಿಕ ಹಾರಾಟ ಯಶಸ್ವಿಯಾಗಿ ನಡೆದಿದೆ. ನಿನ್ನೆಯಷ್ಟೇ ಹೈದರಾಬಾದ್ ನಿಂದ ಬಂದಿದ್ದ ಡೈಮಂಡ್ A40 ಹಾಗೂ ಡೈಮಂಡ್ A42 ಎಂಬ ವಿಮಾನಗಳು ರನ್ವೇನಲ್ಲಿ ಹಾರಾಟ ಮಂಡಿಸಲಾಯಿತು. 3725 ಮೀಟರ್ ಉದ್ದ ಹಾಗೂ 60 ಮೀಟರ್ ಅಗಲದ ರನ್ವೇನಲ್ಲಿ 2 ವಿಮಾನಗಳು ಯಶಸ್ವಿಯಾಗಿ ಹಾರಾಟ ಮಾಡಿದವು. ಸುಮಾರು 20 ಕೋಟಿ ರೂ ವೆಚ್ಚದಲ್ಲಿ ಪ್ರಾರಂಭಗೊಂಡಿದ್ದ ವಿಮಾನ ನಿಲ್ದಾಣದ ಕಾಮಗಾರಿಗಳು ಮುಗಿದಿದ್ದು 700 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಹೈದರಾಬಾದ್ ಕರ್ನಾಟಕದ ಜನರು ಬೆಂಗಳೂರಿಗೆ ಹೋಗಬೇಕಾದರೆ ಮೈಲಾರಿ ಸುತ್ತಿಕೊಂಡು ಹೋಗುವಂತಾಗಿತ್ತು. ಆದರೆ ಇದೀಗ ಅವರ ದಶಕಗಳ ಕನಸು ನನಸಾಗಿದೆ. 2006ರಲ್ಲಿ ಪ್ರಾರಂಭಗೊಂಡಿದ್ದ ವಿಮಾನ ನಿಲ್ದಾಣದ ಕೆಲಸ ಈಗ ಮುಕ್ತಾಯಗೊಂಡಿದೆ. ಈ ಸಂದರ್ಭ ಸಂಸದ ಮಲ್ಲಿಕಾರ್ಜುನ ಖರ್ಗೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಸೇರಿದಂತೆ ಅನೇಕ ಶಾಸಕರು ಸಾರ್ವಜನಿಕರು ಕುತೂಹಲದಿಂದ ಪ್ರಾಯೋಗಿಕ ಹಾರಾಟವನ್ನು ಗಮನಿಸಿದರು. ಕ್ಯಾಮ್ರಾ ಬೇಡ್ರಿ ಕ್ಯಾಮ್ ಬರ್ರಿ ಅಂಜು ಲೇಡಿ ಸಿಂಗಮ್ ಡಿಸಿಪಿ ಸೀಮಾ ಲಾಟಕರ್ಗೆ ನಿಯತಿ ಫೌಂಡೇಶನ್ ಸನ್ಮಾನ. ಬೆಳಗಾವಿಯಲ್ಲಿ ಜೂಜಾಟ ಅಡ್ಡ ಮೇಲೆ ದಾಳಿ ಮಾಡಿ ಲೇಡಿ ಸಿಂಗಮ್ ಎಂದು ಬೆಳಗಾವಿ ನಾಗರಿಕರ ಗಮನ ಸೆಳೆದು ಪ್ರಶಂಸೆಗೊಳಗಾದ ಡಿಸಿಪಿ ಸೀಮಾ ಲಾಡಕರ್ ಅವರನ್ನು ನಿಯತಿ ಫೌಂಡೇಶನ್ ವತಿಯಿಂದ ಇಂದು ಸನ್ಮಾನಿಸಲಾಯಿತು. ಕಳೆದ ಬುಧವಾರ ಸಂಜೆ ಜಿಲ್ಲೆಯ ಗಡಿಯ ಕುದುರಮನಿ ಗ್ರಾಮದ ಬಳಿ ಅಕ್ರಮ ಬೃಹತ್ ಜೂಜುಕಟ್ಟೆಯ ಮೇಲೆ ದಾಳಿ ಮಾಡಿ 400,000+ ಹಣ ಜಪ್ತಿ ಮಾಡಿ ಹಲವಾರು ವಾಹನ ಮತ್ತು 40ಕ್ಕೂ ಹೆಚ್ಚು ಜೂಜುಕೋರರನ್ನು ಡಿಸಿಪಿ ಸೀಮಾ ಲಾಡಕರ್ ವಶಕ್ಕೆ ಪಡೆದಿದ್ದರು. ಡಿಸಿಪಿ ಸೀಮಾ ದಿಟ್ಟ ಕೆಲಸಕ್ಕೆ ಬೆಳಗಾವಿ ನಗರದ ಜನತೆ ಹಾಗೂ ಜನಪ್ರತಿನಿಧಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದು ಸಂಘ ಸಂಸ್ಥೆಗಳು ಸಂತಸ ವ್ಯಕ್ತಪಡಿಸಿವೆ. ನಿಯತಿ ಫೌಂಡೇಶನ್ ಸೋನಲಿ ಸರನೋಬತ್, ಸಮೀರ್ ಸರನೋಬತ್, ಮಾಜಿ ಮಹಾಪೌರ ವಿಜಯ ಮೊರೆ ಇತರರು ಸತ್ಕರಿಸಿದರು. Or society. Exactly. Yeah. Okay. The main crux should be curbed there only. Yes, ma'am. The stupid things are spur of moment, law and order, whatever.
ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ 2018. ಆತ್ಮೀಯ ಮತದಾರ ಬಂಧುಗಳಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ. 31/8/2018 ಶುಕ್ರವಾರ ನಡೆಯಲಿರುವ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ 57ನೇ ವಾರ್ಡ್ ಕುವೆಂಪು ನಗರ CATPಯಿಂದ ಜನತಾದಳದ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕ್ರಮಸಂಖ್ಯೆ 2 KV ಮಲ್ಲೇಶ್ ಆದ ನನಗೆ ವಿದ್ಯುನ್ಮಾನ ಯಂತ್ರದಲ್ಲಿ ಕೆನೆ ಹೊತ್ತ ರೈತ ಮಹಿಳೆಯ ಗುರುತಿನ ಮುಂದಿರುವ ನೀಲಿ ಗುಂಡಿಯನ್ನು ಒತ್ತುವುದರ ಮೂಲಕ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಶೀರ್ವದಿಸಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಳ್ಳಬೇಕಾಗಿದೆ. ಮತದಾರ ಬಂಧುಗಳೇ, 57ನೇ ವಾರ್ಡಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಬಲವಾಗಿದೆ.